ಇನ್ನು ಮುಂದಿನ ಕ್ಷೇತ್ರ ಬಾಲ್ಕಿ. ಬಾಲ್ಕಿ ಈಶ್ವರ್ ಖಂಡ್ರೆ ಮುಂದೇನು ಈಶ್ವರ್ ಖಂಡ್ರೆ ಅನ್ನೋ ಲಕ್ಷಣ ಗೋಚರ ಆಗ್ತಾ ಇದೆ. ಬಟ್ ಬಿಜೆಪಿ ಇಂದ ಡಿಕೆ ಸಿದ್ದರಾಮ್ ಹಾಗೆ ಪ್ರಕಾಶ್ ಖಂಡ್ರೆ ಆಸ್ಪಿರೆಂಟ್, ಈಶ್ವರ್ ಖಂಡ್ರೆ ಕಾಂಗ್ರೆಸ್ ಇಂದ ಏಕೈಕ ಅಭ್ಯರ್ಥಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೂಡ ಹೌದು ಅಂತ ಅನ್ಕೋತೀನಿ. ಕಾರ್ಯಾಧ್ಯಕ್ಷರು ಅವರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ಧ್ರುವನಾರಾಯಣ ಇದ್ದಾರೆ, ಇವರೆಲ್ಲ ಇದ್ದಾರೆ. ಬಟ್ ಇಲ್ಲಿ ಬಾಲ್ಕಿಯಲ್ಲಿ ಏನೇ ಮಾಡ್ಕೊಂಡ್ರು ಬಿಜೆಪಿಯವರು ಗೆಲ್ಲೋದು ತೀವ್ರ ಕಷ್ಟ ಅನ್ನೋ ತರ ಇದೆ. ಈಶ್ವರ್ ಖಂಡ್ರೆ ಖುಷಿಯಾಗಿ ನಾನು ಮತ್ತೆ ಗೆಲ್ತೀನಿ, ನಮ್ ಸರ್ಕಾರ ಬರುತ್ತೆ, ನನಗೆ ನಮ್ಮ ಮಂದಿ ಯಾವ ಖಾತೆ ಕೊಡ್ತಾರೆ, ಯಾವ ಖಾತೆ ಅಂತ ಲೆಕ್ಕ ಹಾಕ್ತಾರೆ. ಈಶ್ವರ್ ಖಂಡ್ರೆಗೆ ಆ ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ. ಕನಸಲ್ಲೂ ನಾನು ಸೋಲ್ತೀನಿ ಅಂತ ಈಶ್ವರ್ ಖಂಡ್ರೆ ಅನ್ಕೊಂಡಿಲ್ಲ. ಬಿಜೆಪಿ ಅವ್ರು ಗೆಲ್ಲಬೇಕು ಅಂದ್ರೆ ಭಾರಿ ಶ್ರಮ ಹಾಕ್ಬೇಕು, ಸರ್ಕಸ್ ಗಳು ಮಾಡಬೇಕು, ನೋಡ್ಬೇಕು. ಬಾಲ್ಕಿಯಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ನ ಸರ್ವೆ ಪ್ರಕಾರ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ. ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.